ಯಲ್ಲೇ ಅಂತ್ಯವನ್ನು ಬಲ್ಲಾತನಾದ ಪ್ರಭು ಏಸುವಿನ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ ನಮ್ಮ ಹಿಂದಿನ ಅಧ್ಯಯನದಲ್ಲಿ ನಾವು ಯಾಜಕರ ಪ್ರತಿಷ್ಠೆ ಪ್ರತಿಷ್ಠೆಯ ಸಂದರ್ಭದಲ್ಲಿ ಯಜ್ಞಾರ್ಪಣೆಗಳು ಯಾಜಕರ ಆಹಾರ ನಿತ್ಯವಾದ ಸರ್ವಾಂಗ ಹೋಮ ಧೂಪವೇದಿ ಈಡುಕೊಟ್ಟವನು ಆರಾಧಿಸಬಹುದು ಎಂಬ ಪ್ರಸ್ತಾಪಗಳನ್ನು ಕುರಿತು ಧ್ಯಾನಿಸಿದೆವು ಯಾಜಕರ ಪ್ರತಿಷ್ಠೆಯ ವಿವರಣೆಯು ನಮಗೆ ಕಠಿಣಕರವೆನಿಸಬಹುದು ಆದರೆ ಆ ಎಲ್ಲ ಕ್ರಮವಿಧಾನಗಳು ನಮ್ಮ ಶುದ್ಧೀಕರಣ ಹಾಗೂ ಕರ್ತನು ನಮಗಾಗಿ ಮಾಡಿದ ಕಾರ್ಯಗಳನ್ನು ಸೂಚಿಸುತ್ತದೆ ಯಾಚಕರು ತಿನ್ನಬೇಕಾದ ಆಹಾರವೂ ಸಹ ಕರ್ತನ ಗಮನದಲ್ಲಿದೆ ಎಂಬುದು ಎಂಥ ಸುಂದರವಾದ ವಿಚಾರವಲ್ಲವೇ ಮುಂದುವರಿದು ನಾವು ಸರ್ವಾಂಗ ಹೋಮ ಧೂಪವೇದಿ ಹಾಗೂ ಕ್ರಯತೆತ್ತು ಆರಾಧಿಸುವುದು ಹೀಗೆ ಮುಂತಾದ ವಿಷಯಗಳನ್ನು ಧ್ಯಾನಿಸಿದೆವು ಅದನ್ನು ನಾವು ಸರಿಯಾಗಿ ಅರ್ಥ ದೇವರಾತ್ಮನ ಸಹಾಯಕ್ಕಾಗಿ ಮನಃಪೂರ್ವಕವಾಗಿ ಬೇಡಿಕೊಳ್ಳೋಣ ಹಾಗಾದರೆ ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಕರ್ತನು ನಮಗೆ ಹೇಳ ಬಯಸಿರುವುದನ್ನು ಈಗ ಗಮನವಿಟ್ಟು ಕೇಳಿಸಿಕೊಳ್ಳೋಣ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಇಂದು ನಾವು ವಿಮೋಚನ ಪುಸ್ತಕ ಮೂವತ್ತನೇ ಅಧ್ಯಾಯದ ಹದಿನೇಳನೇ ವಚನದಿಂದ ಮೂವತ್ತೊಂದನೇ ಅಧ್ಯಾಯದ ಒಂದರಿಂದ ಹದಿನೇಳು ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ ಧ್ಯಾನ ಮಾಡಲಿರುವ ಪ್ರತಿಯೊಂದು ಹಂತದಲ್ಲಿಯೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಲೆಂದು ಪ್ರಾರ್ಥಿಸುತ್ತಾ ಮುಂದೆ ಮುಂದೆ ಸಾಗೋಣ ಕರ್ತನಲ್ಲಿ ಪ್ರಿಯರೇ ಆರಾಧನೆ ನಡೆಸುವವರು ವಿಮೋಚಿಸಲ್ಪಟ್ಟವರಾಗಿರಬೇಕು ಮಾತ್ರವಲ್ಲದೆ ಶುದ್ಧರಾಗಿಯೂ ಇರತಕ್ಕದ್ದು ಅದು ನಮ್ಮೆದುರಿಗೆ ಬೋಗುಣಿಯನ್ನು ತರುತ್ತದೆ ಈ ಬೋಗುಣಿಯು ಹೊರಗಣ ಅಂಗಳದಲ್ಲಿ ಇಡಲ್ಪಟ್ಟಿದೆ ದೇವರು ನಮ್ಮ ಪಾಪಗಳ ಕುರಿತು ಇಲ್ಲಿಯೇ ವ್ಯವಹರಿಸುತ್ತಾನೆ ಅಷ್ಟು ಮಾತ್ರವಲ್ಲದೆ ಭಕ್ತರಾದವರ ಪಾಪವನ್ನೂ ಸಹ ದೇವರು ಇಲ್ಲಿಯೇ ವಿಚಾರಿಸುತ್ತಾನೆ ಭಕ್ತರು ಕೂಡ ಕೆಲವೊಮ್ಮೆ ಪಾಪ ಮಾಡುತ್ತಾರೆ ನೋಡಿರಿ ಭಕ್ತರು ಪರಲೋಕದವರಂತಿರುತ್ತಾರೆ ಎಂಬ ವಿಚಾರವು ಸತ್ಯವಾದದ್ದಲ್ಲ ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವಿಧದಲ್ಲಿ ವಿಮೋಚನ ಪುಸ್ತಕ ಮೂವತ್ತನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತು ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಯುಹೋವನ್ನು ಮೋಷೆಗೆ ಮತ್ತೂ ಹೇಳಿದ್ದೇನೆಂದರೆ ಸ್ನಾನಕ್ಕೋಸ್ಕರ ಒಂದು ತಾಮ್ರದ ಗಂಗಾಳವನ್ನು ಅದಕ್ಕೆ ತಾಮ್ರದ ಪೀಠವನ್ನು ಮಾಡಿಸಿ ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಬೇಕು ಆರೋನನು ಅವನ ಮಕ್ಕಳು ಅದರಿಂದ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು ಅವರು ದೇವದರ್ಶನದ ಗುಡಾರದೊಳಗೆ ಹೋಗುವಾಗಿಲ್ಲ ಆ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು ತೊಳೆಯದೇ ಹೋದರೆ ಸತ್ತಾರು ಹಾಗೆಯೇ ಅವರು ದೇವರ ಸೇವೆಯನ್ನು ನಡೆಸುವವರಾಗಿ ಯಹೋವನಿಗೆ ಹೋಮ ಸಮರ್ಪಣೆಗಾಗಿ ಯಜ್ಞವೇದಿಯ ಬಳಿಗೆ ಬರುವಾಗಲೂ ಕೈಕಾಲುಗಳನ್ನು ತೊಳೆದುಕೊಂಡು ಬರಬೇಕು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ಗುಡಾರದೊಳಗೆ ಸೇವೆ ಮಾಡುವ ಯಾಜಕನು ತನ್ನನ್ನು ಶುದ್ಧಪಡಿಸಿಕೊಳ್ಳದೆ ಬರಬಾರದು ಅವನು ಹೊರಗೆ ಇರುವಾಗ ಅಶುದ್ಧನಾಗಿರಬಹುದು ನಾವು ದೇವಾಲಯಕ್ಕೆ ಹೋಗಿ ಆರಾಧನೆಯನ್ನು ಇಷ್ಟಪಡದಿದ್ದರೆ ಅದು ಪ್ರಸಂಗಿಯ ದೋಷವಲ್ಲ ಬಹುಶಃ ನಾನೂ ಅಶುದ್ಧನಾದ ಭಕ್ತನಾಗಿರಬಹುದು ನೋಡಿರಿ ನನ್ನಲ್ಲಿಯೇ ನಾನು ಶುದ್ಧನಾಗಿಲ್ಲದಿದ್ದರೆ ಪ್ರಸಂಗೀಯ ಪ್ರಸಂಗ ಆಸಕ್ತಿ ಹುಟ್ಟಿಸದಿದ್ದರೆ ಆರಾಧನೆಯು ನನಗೆ ಹಿತಕರವಾಗಿರುವುದಿಲ್ಲ ಹೌದು ಪ್ರಿಯರೇ ಈ ಲೋಕದಲ್ಲಿ ನಮಗೆ ಕೊಳೆ ಹತ್ತಿಕೊಳ್ಳುತ್ತದೆ ನಾವೂ ಶುದ್ಧರಾಗದೆ ದೇವರನ್ನು ಆರಾಧಿಸುವುದಕ್ಕೆ ಆಗುವುದಿಲ್ಲ ಆದ್ದರಿಂದಲೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತನ್ನ ಶಿಷ್ಯರ ಪಾದಗಳನ್ನು ತೊಳೆದದ್ದು ಆತನು ಈಗಲೂ ಅದನ್ನು ಮಾಡುತ್ತಿದ್ದಾನೆ ನಾವು ಬೋಗುಣಿ ಗಂಗಾಳು ಬಳಿಗೆ ಹೋಗಬೇಕು ನೋಡಿರಿ ಯಾಜಕನು ಮಾಡಬೇಕಾದ ಮೊದಲ ಸಂಗತಿ ಇದೇ ಆಗಿತ್ತು ತಾಮ್ರದ ವೇದಿಯ ಬಳಿಗೆ ಹೋಗುವ ಮೊದಲು ಬಳಿಕವೂ ಅವರು ತಮ್ಮನ್ನು ತೊಳೆದುಕೊಳ್ಳಬೇಕು ಹಾಗೆಯೇ ಪರಿಶುದ್ಧ ಸ್ಥಳದೊಳಗೆ ಹೋಗುವುದಾದರೆ ಹೋಗುವ ಮೊದಲು ಹೊರಗೆ ಬಂದಾಗಲೂ ತಮ್ಮನ್ನು ತೊಳೆದುಕೊಳ್ಳಬೇಕು ಈ ರೀತಿ ತೊಳೆದುಕೊಳ್ಳುವುದು ಬಹುಪ್ರಾಮುಖ್ಯವಾದದ್ದೆಂದು ನಾನು ನೆನೆಸುತ್ತೇನೆ ಪ್ರಿಯರೇ ದಯಮಾಡಿ ಗಮನಿಸಿರಿ ಒಂದು ವೇಳೆ ಅಲ್ಲಿ ಸೇವೆ ಮಾಡುವ ಯಾಜಕರು ಪರಸ್ಪರ ಮಾತನಾಡುವಾಗ ಎಷ್ಟೊಂದು ಸಲ ತೊಳೆದುಕೊಳ್ಳಬೇಕು ಇಷ್ಟು ಸಾರಿ ತೊಳೆದುಕೊಳ್ಳಬೇಕೆಂದು ದೇವರು ಯಾಕೆ ಆಶಿಸುತ್ತಾನೆ ಎಂದು ಹೇಳಿಕೊಂಡಿರಬಹುದು ಆಗ ಆರೊನನು ಅಲ್ಲಿದ್ದರೆ ಬಹುಶಃ ಹೀಗೆ ಉತ್ತರಿಸುತ್ತಿದ್ದನೋ ಏನೋ ಏನೆಂದರೆ ನೀವು ತೊಳೆಯುತ್ತಾ ತೊಳೆಯುತ್ತಾ ತೊಳೆಯುತ್ತಲೇ ಇರಬೇಕೆಂದು ದೇವರು ಬಯಸುತ್ತಾನೆ ಹೀಗೆ ಮಾಡುವುದರಿಂದ ನೀವು ಪರಿಶುದ್ಧರಾಗಿದ್ದೀರೆಂದು ತಿಳಿದುಕೊಳ್ಳುತ್ತೀರಿ ನೀವು ಶುದ್ಧರಾಗದ ಹೊರತು ಆತನನ್ನು ಆರಾಧಿಸಲು ಆತನಿಗೆ ಸೇವೆ ಮಾಡಲು ಹಾಗೂ ಆತನಿಂದ ಉಪಯೋಗಿಸಲ್ಪಡಲು ಸಾಧ್ಯವಿಲ್ಲ ಎಂಬುದಾಗಿ ನೋಡಿರಿ ಪ್ರಿಯರೇ ಶುದ್ಧನಾಗದ ಒಬ್ಬನು ದೇವರ ಸೇವೆ ಮಾಡಬಹುದೆಂಬ ಯೋಚನೆ ಸರಿಯಾದದ್ದಲ್ಲ ನೋಡಿರಿ ಅನೇಕ ವೇಳೆ ಬೇರೆ ಸ್ತ್ರೀಯರೊಂದಿಗೆ ಅಕ್ರಮ ಸಂಬಂಧವನ್ನು ಇರಿಸಿಕೊಂಡವರ ಕುರಿತು ಅಬ್ಬಾ ಇಷ್ಟು ದೇವರ ಸೇವೆ ಮಾಡುವವನು ಸಹ ಹೀಗೆ ತಪ್ಪಿ ಹೋಗಲು ಸಾಧ್ಯವೇ ಎಂಬ ಪ್ರಶ್ನೆಯು ಸಹಜವಾಗಿ ಕೇಳಲ್ಪಡುತ್ತದೆ ಆದರೆ ಅಂಥ ವ್ಯಕ್ತಿ ಒಬ್ಬ ಬೋಧಕನಾಗಿರಲಿ ಸಭಾಪಾಲಕನಾಗಿರಲಿ ಅವರ ಜೀವಿತವನ್ನು ಸರಿಯಾಗಿ ನೋಡಿದರೆ ಅದು ಆಪು ಕಟ್ಟಿಗೆ ಮತ್ತು ಹುಲ್ಲು ಇತ್ಯಾದಿಗಳಂತಿರುತ್ತದೆ ದಯಮಾಡಿ ಆಲೋಚಿಸಿ ನೋಡಿರಿ ಕೊರೆಂತದವರಿಗೆ ಬರದ ಮೊದಲನೆಯ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡರಿಂದ ಹದಿನೈದು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಆ ಅಸ್ಥಿವಾರದ ಮೇಲೆ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು ಅವನವನ ಕೆಲಸವೆಂಥದೋ ಆ ಬೆಂಕಿ ಶೋಧಿಸುವುದು ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವದು ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು ತಾನಾದರೂ ರಕ್ಷಣೆ ಹೊಂದುವನು ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು ಎಂಬುದಾಗಿ ನೋಡಿರಿ ಇಂಥವನ ಮಹಾಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಯಾವುದಕ್ಕೂ ಬಾರದು ಹೌದು ಪ್ರಿಯರೇ ನಾವೂ ಪರಿಶುದ್ಧರಾಗಿರಬೇಕೆಂದು ದೇವರು ಬಯಸುತ್ತಾನೆ ಕರ್ತನಲ್ಲಿ ಪ್ರಿಯರೇ ಯಾಜಕರು ತಾಮ್ರದ ಬೋಗುಣಿಯಲ್ಲಿ ತೊಳೆದುಕೊಳ್ಳಬೇಕಾಗಿತ್ತು ನಾವು ಆತನ ಬಳಿಗೆ ಬರುವಾಗ ಅರಿಕೆ ಮಾಡಿಕೊಳ್ಳಬೇಕು ಯುಹಾನನು ಬರೆದ ಮೊದಲನೆಯ ಪತ್ರಿಕೆ ಒಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ ನೋಡಿರಿ ಈ ತಾಮ್ರದ ಬೌಗುಣಿಯು ನಮ್ಮ ಪರಿಶುದ್ಧತೆಯನ್ನು ಸೂಚಿಸುತ್ತದೆ ಹೌದು ಪ್ರಿಯರೇ ದೇವರ ಸೇವೆಯನ್ನು ಮಾಡಬೇಕಾದರೆ ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳಬೇಕು ದೇವರಿಂದ ಉಪಯೋಗಿಸಲ್ಪಡಬೇಕಾದರೆ ನಾವು ಶುದ್ಧರಾಗಬೇಕು ನಮ್ಮ ವಸ್ತ್ರಗಳು ಸುವಾಸನೆ ಬೀರುವುದು ಮಾತ್ರವಲ್ಲದೆ ನಮ್ಮ ದೇಹಗಳು ಶುದ್ಧ ನೀರಿನಿಂದ ತೊಳೆಯಲ್ಪಡಬೇಕು ಈ ಶುದ್ಧವಾದ ನೀರು ದೇವರ ವಾಕ್ಯವೇ ಆಗಿದೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯರೇ ಆ ಬೋಗುಣಿಯು ತಾಮ್ರದಿಂದ ಮಾಡಲ್ಪಟ್ಟಿತ್ತು ನೋಡಿರಿ ಆಗಿನ ಕಾಲದಲ್ಲಿ ಗಾಜಿನ ದರ್ಪಣಗಳು ಇರಲಿಲ್ಲ ಸ್ತ್ರೀಯರು ಚೆನ್ನಾಗಿ ಮೆರುಗುಗೊಳಿಸಲ್ಪಟ್ಟ ತಾಮ್ರದ ಬೋಗುಣಿಗಳಲ್ಲಿ ತಮ್ಮ ಮುಖಗಳನ್ನು ನೋಡಿಕೊಳ್ಳುತ್ತಿದ್ದರು ಅದು ನಮ್ಮ ಮುಖದಲ್ಲಿನ ಕೊಳೆಯನ್ನು ತೋರಿಸುತ್ತಿತ್ತು ಹೌದು ಪ್ರಿಯರೇ ಬೋಗುಣಿಯು ಯಾಜಕನ ಶುದ್ಧತ್ವಕ್ಕಾಗಿ ಇತ್ತು ಮತ್ತು ಈ ಬೋಗುಣಿಯು ದೇವರ ವಾಕ್ಯಕ್ಕೆ ಸೂಚನೆಯಾಗಿದೆ ಪ್ರಿಯರೇ ದಯಮಾಡಿ ಗಮನಿಸಿರಿ ಸತ್ಯವೇದವು ಕನ್ನಡಿಯಾಗಿದ್ದು ನಮ್ಮನ್ನು ನಾವು ಅದರಲ್ಲಿ ನೋಡಿಕೊಳ್ಳುವಾಗ ನಮ್ಮ ಪಾಪವು ಕಂಡುಬರುತ್ತದೆ ಆಗ ನಾವು ಆ ಪಾಪವನ್ನು ಅರಿಕೆ ಮಾಡಿ ಶುದ್ಧರಾಗಬೇಕು ನೋಡಿರಿ ನಾವು ನಮ್ಮ ಪಾಪಗಳನ್ನು ಬಹಿರಂಗವಾಗಿ ಅರಿಕೆ ಮಾಡಬೇಕೆಂತಿಲ್ಲ ಏಕಾಂತವಾಗಿ ನಾವು ಯೇಸುಕ್ರಿಸ್ತನ ಬಳಿಗೆ ಹೋಗಿ ಆತನಿಗೆ ಅರಿಕೆ ಮಾಡಬೇಕು ಕರ್ತನಲ್ಲಿ ಪ್ರಿಯರೇ ದಯಮಾಡಿ ಗಮನಿಸಿರಿ ಪ್ರತಿ ಭಾನುವಾರ ನಾವು ದೇವಾಲಯದೊಳಗೆ ಹೋಗುವ ಮೊದಲು ನಾವು ನಮ್ಮಲ್ಲಿರುವ ಪಾಪಗಳನ್ನು ಆತನಿಗೆ ಅರಿಕೆ ಮಾಡಿ ತೊಳೆದುಕೊಳ್ಳಬೇಕು ನೋಡಿರಿ ಶುದ್ಧವಾದ ಹೃದಯದಿಂದ ಬರದ ಹೊರತು ದೇವರು ನಮ್ಮ ಆರಾಧನೆಯನ್ನು ಮತ್ತು ನಮ್ಮ ಸೇವೆಯನ್ನು ಸ್ವೀಕರಿಸುವುದಿಲ್ಲ ದಯಮಾಡಿ ಆಲೋಚಿಸಿ ನೋಡಿರಿ ಬನ್ನಿರಿ ಪ್ರಿಯರೇ ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ ಮೂವತ್ತನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಇವುಗಳನ್ನೆಲ್ಲ ತೆಗೆದುಕೊಂಡು ಬುಕ್ಕಿಟ್ಟುಗಾರರ ಪದ್ಧತಿಯ ಮೇರೆಗೆ ಮಿಶ್ರ ಮಾಡಿ ದೇವರ ಸೇವೆಗಾಗಿ ಅಭಿಷೇಕ ತೈಲವನ್ನು ಮಾಡಿಸಬೇಕು ಅದರಿಂದ ದೇವದರ್ಶನದ ಗುಡಾರ ಆಗ್ನಾಶಾಸನಗಳ ಮಂಜೂಷ ಮೇಜು ಮೇಜಿನ ಉಪಕರಣಗಳು ದೀಪಸ್ತಂಭ ದೀಪಸ್ತಂಭದ ಉಪಕರಣಗಳು ಧೂಪವೇದಿ ಯಜ್ಞವೇದಿ ಯಜ್ಞವೇದಿಯ ಉಪಕರಣಗಳು ಗಂಗಾಳ ಅದರ ಪೀಠ ಇವುಗಳನ್ನೆಲ್ಲ ಅಭಿಷೇಕಿಸಿ ಅವು ಅತೀ ಪರಿಶುದ್ಧವಾಗುವಂತೆ ಪ್ರತಿಷ್ಠಿಸಬೇಕು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ ನಮಗೆ ಈ ದಿನಗಳಲ್ಲಿ ಯಾವ ಅಭಿಷೇಕವಿದೆ ಹೌದು ಅದು ಪವಿತ್ರಾತ್ಮನ ಅಭಿಷೇಕವೇ ಆಗಿದೆ ಆ ಅಭಿಷೇಕವು ನಮಗೆ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಇದರಿಂದಾಗಿಯೇ ಇಂದು ಅನೇಕರ ಜೀವಿತದಲ್ಲಿ ಸತ್ಯವೇದವು ನಿಜವಾದದ್ದಾಗಿದೆ ಅದು ಬೋಧಕನಿಂದಾಗಲಿ ಪ್ರಸಂಗಿಯಿಂದಾಗಲಿ ಅಲ್ಲ ಹೌದು ಅದೂ ದೇವರ ಆತ್ಮನಿಂದಲೇ ಪ್ರಿಯರೇ ದಯಮಾಡಿ ಗಮನವಿಟ್ಟು ಆಲಿಸಿರಿ ಪವಿತ್ರಾತ್ಮನು ಮಾತ್ರವೇ ನನ್ನನ್ನು ಅಭಿಷೇಕಿಸಬಹುದು ಯಾರಾದರೂ ಮನುಷ್ಯರ ಬಳಿಗೆ ಹೋಗಿ ಅವರಿಂದ ತೈಲವನ್ನು ಹೊಯಿಸಿಕೊಳ್ಳಬೇಕಾಗಿಲ್ಲ ಈಗಲೇ ನಾನು ದೇವರ ಬಳಿಗೆ ಹೋಗಿ ಕರ್ತನೆ ನಾನು ನಿನ್ನ ವಾಕ್ಯವನ್ನು ತಿಳಿದುಕೊಳ್ಳಲಿಕ್ಕಾಗುವಂತೆ ನನ್ನ ಹೃದಯ ಹಾಗೂ ಮನಸ್ಸುಗಳನ್ನು ತೆರೆಯೆಂದು ಪ್ರಾರ್ಥನೆ ಮಾಡಬೇಕು ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ ನೀವು ಪವಿತ್ರನಾಗಿರುವಾತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು ಎಲ್ಲರೂ ತಿಳಿದವರಾಗಿದ್ದೀರಿ ಎಂಬುದಾಗಿ ಹಾಗೆಯೇ ಮುಂದುವರೆದು ನಾವು ಇಪ್ಪತ್ತೇಳನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ ಸುಳ್ಳಲ್ಲ ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರ್ರಿ ಎಂಬುದಾಗಿ ಎಂಥಾ ಅರ್ಥಗರ್ಭಿತವಾದಂಥ ವಾಕ್ಯವಲ್ಲವೇ ಪ್ರಿಯರೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹೌದು ನಾನು ದೇವರ ವಾಕ್ಯವನ್ನು ತಿಳಿದುಕೊಳ್ಳುವಂತೆ ನನ್ನ ಹೃದಯ ಮನಸ್ಸುಗಳನ್ನು ತೆರೆಯುವಾತನು ಪವಿತ್ರಾತ್ಮನೇ ಆಗಿದ್ದಾನೆ ದೇವರಿಗೆ ಮಹಿಮೆಯುಂಟಾಗಲಿ ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ ಮೂವತ್ತನೇ ಅಧ್ಯಾಯ ಮೂವತ್ನಾಲ್ಕರಿಂದ ಮೂವತ್ತಾರು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಅದಲ್ಲದೆ ಯಹೋವನು ಮೋಷೆಗೆ ಆಜ್ಞಾಪಿಸಿದೇನೆಂದರೆ ನೀನು ಹಾಲು ಮಡ್ಡಿ ಗುಗ್ಗುಲ ಗಂಧದ ಚಕ್ಕೆ ಎಂಬ ಪರಿಮಳ ದ್ರವ್ಯಗಳನ್ನು ಸ್ವಚ್ಛವಾದ ಧೂಪವನ್ನು ಸಮಭಾಗವಾಗಿ ತೆಗೆದುಕೊಂಡು ಸುವಾಸನೆಯುಳ್ಳ ಬುಕ್ಕಿಟ್ಟಾಗಿರುವಂತೆ ಸುಗಂಧ ದ್ರವ್ಯಕಾರರ ಮೇರೆಗೆ ಕಲಸಿ ಉಪ್ಪು ಹಾಕಿ ದೇವರ ಸೇವೆಗೆ ಸ್ವಚ್ಛವಾದ ಧೂಪದ್ರವ್ಯವನ್ನು ಮಾಡಿಸಬೇಕು ಅದರಲ್ಲಿ ಸ್ವಲ್ಪವನ್ನು ಪುಡಿ ಮಾಡಿಸಿ ದೇವದರ್ಶನದ ಗುಡಾರದೊಳಗೆ ಆಜ್ಞಾಶಾಸನಗಳ ಮಂಜೂಷದ ಎದುರಾಗಿ ನಾನು ನಿನಗೆ ದರ್ಶನ ಕೊಡುವ ಸ್ಥಳದಲ್ಲಿ ಇರಿಸಬೇಕು ಅದೂ ಅತಿ ಪರಿಶುದ್ಧವಾದದ್ದೆಂದು ನೀವು ತಿಳುಕೊಳ್ಳಬೇಕು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ ಈ ವಾಕ್ಯ ಭಾಗದಲ್ಲಿ ತಿಳಿಸಿದಂತೆ ಧೂಪವನ್ನು ಉತ್ತಮವಾದ ಸುಗಂಧ ದ್ರವ್ಯಗಳಿಂದ ತಯಾರಿಸಬೇಕಿತ್ತು ಹಾಲು ಮಡ್ಡಿಯೆಂತರೆ ಗಿಲ್ಯಾದ್ ಬೆಟ್ಟದ ಮೇಲಿನ ಮರಗಳಿಂದ ಒಸರುತ್ತಿದ್ದ ಅಂಟು ಇದನ್ನೇ ಪ್ರಿಯರೇ ಗಿಲ್ಯಾದಿನ ಔಷಧವೆಂದು ಕರೆಯಲ್ಪಟ್ಟಿದೆ ಅಷ್ಟೇ ಅಲ್ಲದೆ ಇತರ ವಸ್ತುಗಳನ್ನು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸುತ್ತಿದ್ದರು ಅದನ್ನು ಶುದ್ಧವಾದ ಧೂಪದೊಂದಿಗೆ ಮಿಶ್ರಣ ಮಾಡಿ ಧೂಪಾರತಿಗಾಗಿ ಉಪಯೋಗಿಸುತ್ತಿದ್ದರು ನೋಡಿರಿ ಪ್ರಿಯರೇ ಇದು ಒಂದು ಗುಪ್ತ ವಿದ್ಯೆಯಾಗಿದ್ದು ಈಗ ಅದು ಪೂರ್ತಿಯಾಗಿ ಮರೆಯಾಗಿ ಹೋಗಿದೆ ಈ ಧೂಪ ಮಿಶ್ರಣವು ಒಳ್ಳೆಯ ಮಧುರವಾದ ಸುವಾಸನೆಯನ್ನು ಬೀರುತ್ತಿತ್ತು ಅಷ್ಟೇ ಅಲ್ಲದೆ ಅದನ್ನು ಬೇರೆ ಯಾರೂ ಮಾಡಕೂಡದಾಗಿತ್ತು ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನ ಕಾಂಡ ಪುಸ್ತಕ ಮೂವತ್ತನೇ ಅಧ್ಯಾಯ ಮೂವತ್ತೇಳರಿಂದ ಮೂವತ್ತೆಂಟು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ನೀವು ಆ ಧೂಪದ್ರವ್ಯದ ಜಿನುಸುಗಳ ಮೇರೆಗೆ ನಿಮ್ಮ ಸ್ವಂತಕ್ಕೋಸ್ಕರ ಧೂಪದ್ರವ್ಯವನ್ನು ಮಾಡಿಸಲೇಬಾರದು ಅದು ಯಹೋವನ ಸೇವೆಗೆ ಮಾತ್ರ ಉಪಯೋಗಿಸಬೇಕಾದ ಮೀಸಲಾದ ಪದಾರ್ಥವೆಂದು ಭಾವಿಸಬೇಕು ಸುವಾಸನೆಗೋಸ್ಕರ ಅಂಥದನ್ನು ಮಾಡಿಕೊಳ್ಳುವವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಇದನ್ನು ಯಾರೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಬಳಸಬಾರದು ಹಾಗೂ ಅದನ್ನು ಬೇರೆಯಾಗಿ ತಯಾರಿಸಲೂ ಕೂಡದು ಎಂಬುದನ್ನು ಈ ವಾಕ್ಯಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ ಕರ್ತನಲ್ಲಿ ಪ್ರಿಯ ದೇವಜನರೇ ವೇದಿಯು ಪ್ರಾರ್ಥನೆ ಹಾಗೂ ಆರಾಧನೆಗೆ ಸೂಚಕವಾಗಿದೆ ಇಲ್ಲಿ ನಾವು ನಮ್ಮ ಸ್ತೋತ್ರ ಉಪಕಾರಸ್ತುತಿ ಹಾಗೂ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕಿತ್ತು ಈ ಧೂಪವನ್ನು ಬೇರೆ ಯಾರು ಉಪಯೋಗಿಸಬಾರದಿತ್ತು ಕರ್ತನಲ್ಲಿ ಪ್ರಿಯರೇ ದಯಮಾಡಿ ಗಮನಿಸಿರಿ ದೇವರನ್ನು ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು ನೋಡರಿ ಈ ದಿನಗಳಲ್ಲಿ ಜನರನ್ನು ದೇವಾಲಯದ ಕಡೆಗೆ ಸೆಳೆಯುವುದಕ್ಕಾಗಿ ನಾನಾತರವಾದ ಉಪಾಯಗಳನ್ನು ಮಾಡುತ್ತಾರೆ ಆದರೆ ಇದಕ್ಕಾಗಿ ದೇವರ ವಾಕ್ಯವನ್ನು ಮಾತ್ರ ಉಪಯೋಗಿಸಬೇಕು ಮತ್ತು ದೇವರ ವಾಕ್ಯಕ್ಕೆ ಪ್ರಾಮುಖ್ಯ ಸ್ಥಾನ ಕೊಡುವ ಹಾಗೆ ನಾವು ನೋಡಿಕೊಳ್ಳಬೇಕು ಕರ್ತನಲ್ಲಿ ಪ್ರಿಯರೇ ಮತ್ತೊಂದಾವರ್ತಿ ನಾನು ಅಲ್ಲಿ ಎರಡು ವೇದಿಗಳು ಇದ್ದವು ಎಂಬುದನ್ನು ನಿಮ್ಮ ನೆನಪಿಗೆ ತರುತ್ತೇನೆ ನೋಡಿರಿ ಪೂರ್ಣಾಂಗ ಹೋಮದ ವೇದಿಯಲ್ಲಿ ದೇವರು ಮಾನವನ ಪಾಪವನ್ನು ನಿವಾರಿಸುತ್ತಾನೆ ಅದು ಭೂಮಿ ಹಾಗೂ ಮಾನವನ ಪಾಪದ ಕುರಿತಾಗಿ ತಿಳಿಸುತ್ತದೆ ಆದರೆ ಧೂಪದ ವೇದಿಯು ಏಸುಕ್ರಿಸ್ತನು ನಮಗಾಗಿ ಮಾಡಿದ್ದನ್ನು ತಿಳಿಸುತ್ತದೆ ಅಷ್ಟೇ ಅಲ್ಲದೆ ಧೂಪದ ವೇದಿಯು ಆತನು ನಮಗಾಗಿ ಪರಲೋಕದಲ್ಲಿ ಮಾಡಲಿರುವುದನ್ನೂ ಸಹ ತಿಳಿಸುತ್ತದೆ ಅದೂ ನಮ್ಮ ಪ್ರಾರ್ಥನೆ ಹಾಗೂ ಆರಾಧನೆಯಲ್ಲಿನ ಮಾಡಲಿರುವುದನ್ನು ತಿಳಿಸುತ್ತದೆ ಅಷ್ಟೇ ಅಲ್ಲದೆ ಪ್ರಿಯರೇ ಅದೂ ನಮ್ಮ ಪ್ರಾರ್ಥನೆ ಹಾಗೂ ಆರಾಧನೆಯಲ್ಲಿನ ಪಾಲನ್ನೂ ಸಹ ಸೂಚಿಸುತ್ತದೆ ಮತ್ತು ಯೇಸುಕ್ರಿಸ್ತನು ನಮಗಾಗಿ ವಿಜ್ಞಾಪಿಸುತ್ತಿದ್ದಾನೆಂದು ತಿಳಿಸುತ್ತದೆ ಹೌದು ಪ್ರಿಯರೇ ದೇವರನ್ನು ಸ್ತುತಿಸುವವನು ನಮಗಾಗಿ ಪ್ರಾರ್ಥಿಸುವವನು ಆತನೇ ಮತ್ತು ನಮಗೋಸ್ಕರ ದೇವರನ್ನು ಯಥಾರ್ಥವಾಗಿ ಆರಾಧಿಸುವವನು ಆತನೇ ನಮ್ಮ ಮಧ್ಯಸ್ಥಗಾರನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವೇದಿಯು ವರ್ಷಕ್ಕೊಂದಾವರ್ತಿ ರಕ್ತದಿಂದ ಪರಿಶುದ್ಧಗೊಳಿಸಲ್ಪಡುತ್ತದೆ ವಿಶ್ವಾಸಿಗಳಾದ ನಾವು ದೇವರ ಎದುರಿಗೆ ಆತನ ಪ್ರಿಯನಲ್ಲಿಗೆ ಸ್ವೀಕರಿಸಲ್ಪಡುತ್ತೇವೆ ನೋಡಿರಿ ಏಸುಕ್ರಿಸ್ತನ ಕಾರ್ಯದ ನಿಮಿತ್ತ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿಗೆ ಪ್ರಿಯರೇ ವಿಮೋಚನ ಕಾಂಡ ಪುಸ್ತಕದ ಮೂವತ್ತನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು ಇಲ್ಲಿಯವರೆಗೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈಗ ನಾವು ವಿಮೋಚನ ಕಾಂಡ ಪುಸ್ತಕ ಮೂವತ್ತೊಂದನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಕರ್ತನಲ್ಲಿ ಪ್ರಿಯರೇ ಈ ಮೂವತ್ತೊಂದನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಆತ್ಮನಿಂದ ತುಂಬಿದ ಆತ್ಮಭರಿತ ಕೆಲಸಗಾರರು ಅಥವಾ ಕಸುಬುದಾರರು ಹಾಗೂ ಸಬ್ಬದ್ದಿನವು ಒಂದು ಗುರುತಾಗಿರುವುದು ಎಂಬುದಾಗಿರುತ್ತದೆ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ ಈ ಅಧ್ಯಾಯವು ದೇವದರ್ಶನದ ಗುಡಾರದ ವಿಷಯಗಳಿಂದ ಬೇರೆಯಾಗಿದೆ ಎಂದು ತಿಳಿಯಬಾರದು ಇದು ಧರ್ಮಶಾಸ್ತ್ರವು ಕೊಡಲ್ಪಡುವುದಕ್ಕೂ ಗುಡಾರದ ನಿರ್ಮಾಣಕ್ಕೂ ನಡುವಣ ಭಾಗವಾಗಿದೆ ನೋಡಿರಿ ಮೋಶೆ ಸೀನಾಯ್ ಬೆಟ್ಟದ ಮೇಲೆ ದೇವರಿಂದ ಸೂಚನೆಗಳನ್ನು ಹೊಂದುವುದು ತುಂಬಾ ದೀರ್ಘಕರವಾದಂಥ ಸಮಯವಾಗಿತ್ತು ಅವನಿಗಾಗಿ ಕಾಯುತ್ತಿದ್ದ ಇಸ್ರಾಯೇಲರಿಗೆ ತಾಳ್ಮೆ ತಪ್ಪಿತು ಗುಡಾರವನ್ನು ನಿರ್ಮಿಸಿದ ಕೆಲಸಗಾರರ ಕುರಿತಾಗಿ ಅದರಲ್ಲೂ ಉಪಕರಣ ಮಾಡುವ ಸೂಕ್ಷ್ಮ ಕೆಲಸಗಳಿಗೆ ವಿಶೇಷ ಬರವನ್ನು ಹೊಂದಿದ ಬೆಚಲೇಲನ ಕುರಿತಾಗಿ ಇಲ್ಲಿ ತಿಳಿಸಲ್ಪಟ್ಟಿದೆ ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ಪ್ರಾರಂಭದ ಆರು ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಯಹೋವನು ಮೋಷೆಗೆ ಹೀಗೆಂದನು ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದ ಕುಲದವನಾದ ಹೂರನ ಮೊಮ್ಮಗನು ಊರಿಯ ಮಗನು ಆಗಿರುವ ಬೆಚಲೇಲನೆಂಬುವನನ್ನು ಗೊತ್ತು ಮಾಡಿದ್ದೇನೆ ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯಾಿವೇಕಗಳನ್ನು ಸಕಲಶಿಲ್ಪಶಾಸ್ತ್ರಜ್ಞಾನವನ್ನು ಅನುಗ್ರಹಿಸಿದ್ದೇನೆ ಅವನೊಂದಿಗೆ ದಾನ್ ಕುಲದವನಾದ ಅಹಿಸಾಮಾಕನ ಮಗನಾದ ಓಹೋಲಿಯಾಬನನ್ನು ನೇಮಿಸಿದ್ದೇನೆ ಅದಲ್ಲದೆ ನಾನು ನಿನಗೆ ಆಜ್ಞಾಪಿಸಿದ್ದೆಲ್ಲವನ್ನೂ ಮಾಡುವುದಕ್ಕೆ ಜಾಣರೆಲ್ಲರ ಹೃದಯದಲ್ಲಿ ಜ್ಞಾನವನ್ನುಂಟು ಮಾಡಿದ್ದೇನೆ ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ ಈ ಕೆಲಸಗಾರರಿಗೂ ಅವರ ಸಹಾಯಕರಿಗೂ ಕುಶಲ ಕೆಲಸಗಳಿಗೆ ಬೇಕಾದ ವಿಶೇಷ ಜ್ಞಾನವು ದೇವರಿಂದ ಕೊಡಲ್ಪಟ್ಟಿತು ಅವರು ಗುಡಾರದ ಪೀಠೋಪಕರಣಗಳನ್ನೂ ಉಡುಪುಗಳನ್ನೂ ಮಾಡಿದರು ಈ ಕೆಲಸಕ್ಕೆ ದೇವರಾತ್ಮನು ಅವರನ್ನು ಸಿದ್ಧಗೊಳಿಸಿದನು ನೋಡಿರಿ ದೇವರು ಬೆಚಲೇಲನನ್ನು ಈ ಕೆಲಸಕ್ಕೆ ಕರೆಯುವ ಮೊದಲು ಅವನ ಕೆಲಸ ಏನಾಗಿತ್ತು ಎಂಬ ಪ್ರಶ್ನೆಯೂ ಬರಬಹುದು ಕುಶಲ ಕೆಲಸಗಳಲ್ಲಿಯೇ ಅವನಿದ್ದನೆಂದು ಚಿನ್ನ ಬೆಳ್ಳಿ ಹಾಗೂ ಇತರ ಸೂಕ್ಷ್ಮ ಕೆತ್ತನೆ ಕೆಲಸಗಳನ್ನು ಅವನು ಮಾಡುತ್ತಿದ್ದನೆಂದು ನಾನು ನಂಬುತ್ತೇನೆ ಆದರೆ ಗುಡಾರದ ಕೆಲಸಕ್ಕಾಗಿ ವಿಶೇಷ ನೈಪುಣ್ಯವನ್ನು ಅವನು ದೇವರಿಂದ ಹೊಂದಿದನು ಕರ್ತನಲ್ಲಿ ಪ್ರಿಯರೇ ನಮಗೆ ದೊರಕಿರುವ ಕುಶಲಕಲೆಯ ವರಗಳನ್ನು ನಾವು ಅದೇ ಕೆಲಸಗಳಲ್ಲಿ ಉಪಯೋಗಿಸಬೇಕು ದೇವರು ಬೇರೆ ಕಾರ್ಯಕ್ಕಾಗಿ ಕರೆದರೆ ಅದು ಬೇರೆ ವಿಚಾರ ಅನೇಕರಿಗೆ ಜನರ ಎದುರಿಗೆ ನಿಂತು ಮಾತನಾಡಲಾಗದಿದ್ದರೂ ಅವರು ಪ್ರಸಂಗಿಗಳಾಗಲು ಬಯಸುತ್ತಾರೆ ಮತ್ತು ತಮಗಿರುವ ಇತರ ವರಗಳನ್ನು ಅವರು ಅಲಕ್ಷ್ಯ ಮಾಡುತ್ತಾರೆ ನೋಡಿರಿ ದೇವರು ನಮಗೆ ಕೊಟ್ಟಿರುವ ವರಗಳು ಏನೆಂದು ನಾವು ತಿಳಿದುಕೊಂಡು ಅದಕ್ಕಾಗಿಯೇ ನಾವು ಕೆಲಸ ಮಾಡಬೇಕು ಬೆಚಲೇಲನು ಇಂದಿನ ಅನೇಕ ಸೇವೆಯಲ್ಲಿ ಇರುವವರಂತೆ ಮಾಡಬಹುದಿತ್ತು ಅವನು ದೇವರೊಡನೆ ನಾನೂ ಆರೋನನಂತೆ ಯಾಜಕನಾಗಿರಲು ಬಯಸುತ್ತೇನೆಂಬುದಾಗಿ ಹೇಳಬಹುದಿತ್ತು ಆದರೆ ದೇವರು ಅದು ನಿನಗಾಗಿ ನನ್ನ ಯೋಜನೆಯಲ್ಲ ಒಂದು ರೀತಿಯಲ್ಲಿ ಬೆಚಲೇಲನ ಕೌಶಲ್ಯವು ಆರೋನನದಕ್ಕಿಂತ ಹೆಚ್ಚಿನದಾಗಿತ್ತು ಹೌದು ಅವನ ಕೌಶಲ್ಯವು ಗುಡಾರದ ರಚನೆಗೆ ಬಹು ಅವಶ್ಯವಾದದ್ದಾಗಿತ್ತು ಪ್ರಿಯರೇ ದಯಮಾಡಿ ಗಮನಿಸಿರಿ ನನಗಿರುವ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ಬೇಕಾದಂಥ ವರವನ್ನು ದೇವರು ನನಗೆ ಕೊಡುತ್ತಾನೆ ನಾವು ಅದನ್ನು ಆತನಿಗಾಗಿಯೇ ಮಾತ್ರ ಉಪಯೋಗಿಸಬೇಕು ಆದ್ದರಿಂದ ಪ್ರಿಯರೇ ಪವಿತ್ರ ಆತ್ಮನು ನಮ್ಮನ್ನು ಉಪಯೋಗಿಸುವಂತೆ ಬಿಟ್ಟುಕೊಡೋಣ ನೋಡಿರಿ ನಮ್ಮಲ್ಲಿ ಎಲ್ಲರಿಗೂ ಒಂದೇ ರೀತಿಯ ವರವು ಕೊಡಲ್ಪಟ್ಟಿಲ್ಲ ಸಭೆಯಲ್ಲಿ ಹಾಡಲು ಮಕ್ಕಳ ಸೇವೆ ಮಾಡಲು ಪ್ರಸಂಗಿಸಲು ನನಗಾಗದಿದ್ದರೆ ನಾನು ಅಪ್ರಯೋಜಕನೆಂಬ ಭಾವನೆ ಅನೇಕರಲ್ಲಿ ಇರುತ್ತದೆ ಆದರೆ ದೇವರು ತನಗಾಗಿ ಉಪಯೋಗಿಸಿಕೊಳ್ಳಬಲ್ಲ ಇನ್ನಿತರ ಅನೇಕ ವರಗಳು ಇರುತ್ತವೆ ದೇವರು ನನಗೆ ಯಾವ ವರವನ್ನು ಕೊಟ್ಟಿದ್ದಾನೋ ಅದನ್ನು ದೇವರಾತ್ಮನು ದೇವರ ಸೇವೆಗಾಗಿ ಉಪಯೋಗಿಸುತ್ತಾನೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯ ದೇವಜನರೇ ನಾವು ಗಮನಿಸಬೇಕಾದ ಇನ್ನೊಂದು ಮುಖ್ಯ ಸಂಗತಿ ಈ ಅಧ್ಯಾಯದಲ್ಲಿದೆ ಅದು ಸಬ್ಬದ್ದಿನಕ್ಕೆ ಸಂಬಂಧಪಟ್ಟದ್ದು ಇದನ್ನು ಅನೇಕರು ತಿಳಿಯದೇ ಹೋಗುತ್ತಾರೆ ನೋಡಿರಿ ಸೃಷ್ಟಿಯ ಕಾರ್ಯವಾದ ಕೂಡಲೇ ಈ ಸಬ್ಬದ್ದಿನದ ವಿಚಾರವು ಹೇಳಲ್ಪಟ್ಟದ್ದು ಇದನ್ನು ಜಾಗತಿಕವಾಗಿ ಆಚರಿಸುತ್ತಾರೆ ಮೋಶೆಯ ಕಟ್ಟಳೆಗಳಲ್ಲಿ ದೇವರು ಇದನ್ನು ದಶಾಗ್ನಿಗಳಲ್ಲಿ ಒಂದನ್ನಾಗಿ ಮಾಡುತ್ತಾನೆ ಮತ್ತು ಆ ಸಮಯದಲ್ಲಿ ದೇವರು ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ ಸಬ್ಬತ್ತು ಇಸ್ರಾಯೇಲರಿಗೆ ಮಾತ್ರ ಕೊಡಲ್ಪಟ್ಟದ್ದೆಂದು ನಾವು ಮುಂದುವರೆದು ವಿಮೋಚನೆ ಕಾಂಡ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ಹನ್ನೆರಡು ಹಾಗೂ ಹದಿಮೂರನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಯಹೋವನು ಮೋಶೆಗೆ ಹೀಗೆಂದನು ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ ನಾನು ನೇಮಿಸಿರುವ ದಿನಗಳನ್ನು ನೀವು ತಪ್ಪದೇ ಆಚರಿಸಬೇಕು ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯಹೋವನು ನಾನೇ ಎಂದು ನೀವು ತಿಳುಕೊಳ್ಳುವಂತೆ ಇದು ನನಗೂ ನಿಮಗೂ ನಿಮ್ಮ ಸಂತತೆಯವರಿಗೂ ಇರುವ ಗುರುತು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಸಬ್ಬದ್ದಿನವು ಇಸ್ರಾಯೇಲರಿಗೆ ಕೊಡಲ್ಪಟ್ಟದ್ದು ಸಭೆಗೆ ಅಲ್ಲವೆಂದು ನಾನು ನಂಬುತ್ತೇನೆ ನೋಡಿರಿ ಸಬ್ಬದ್ದಿನವು ಯಾವಾಗ ಬದಲಾಯಿತೆಂದು ಕೇಳುವವರಿಗೆ ನಾನು ಅದು ಬದಲಾಗಲಿಲ್ಲವೆಂದೇ ಹೇಳುತ್ತೇನೆ ಸಭೆಯು ಶನಿವಾರದ ಸಬ್ಬತ್ತಿನ ಅಡಿಯಲ್ಲಿ ಇರುವುದಿಲ್ಲ ನೋಡಿರಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಶನಿವಾರದಂದು ಸ್ತುತಿಸಿದ್ದನು ನಾವು ಆ ದಿನವನ್ನು ಆಚರಿಸುವುದಿಲ್ಲ ಯಾಕೆಂದರೆ ನಾವು ಸತ್ತು ಹೋಗಿರುವ ಕ್ರಿಸ್ತನನ್ನು ಹಿಂಬಾಲಿಸುತ್ತಿಲ್ಲ ಪ್ರಿಯರೇ ದಯಮಾಡಿ ಗಮನಿಸಿರಿ ವಾರದ ಮೊದಲನೆಯ ದಿವಸ ಏಸುಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದನು ಆರಂಭದಿಂದಲೂ ಸಭೆಯು ವಾರದ ಮೊದಲನೆಯ ದಿನದಲ್ಲಿ ಸೇರಿ ಬರುತ್ತಿದ್ದರು ಸಭೆ ಹುಟ್ಟಿದ್ದು ಆ ದಿನದಂದೇ ನೋಡಿರಿ ಪಂಚಾಶತ್ತಮ ದಿನವೂ ಸಬ್ಬದ್ದಿನದ ಮರುದಿನವಾಗಿತ್ತು ಮೊದಲಿಗೆ ಸಬ್ಬದ್ದಿನವೂ ಇಡೀ ಮಾನವ ಜನಾಂಗಕ್ಕೆ ಕೊಡಲ್ಪಟ್ಟಿತ್ತು ಆದರೆ ಮಾನವ ಸಂತತಿಯು ದೇವರಿಂದ ದೂರ ಹೋಯಿತು ಮತ್ತು ದೇವರು ಸಬ್ಬದ್ದಿನವನ್ನು ಪ್ರತ್ಯೇಕವಾಗಿ ಇಸ್ರಾಯೇಲರಿಗೆ ಮಾತ್ರ ಕೊಟ್ಟನು ದಯಮಾಡಿ ಆಲೋಚಿಸಿ ನೋಡಿರಿ ಮುಂದೆ ನಾವು ಹದಿನಾಲ್ಕನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಆದಕಾರಣ ನೀವು ಸಬ್ಬದ್ದಿನವನ್ನು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು ಅದನ್ನು ಅಪರಿಶುದ್ಧವಾದದ್ದೆಂದು ಎಣಿಸಿ ನಡೆದವನಿಗೆ ಮರಣಶಿಕ್ಷೆಯಾಗಬೇಕು ಆ ದಿನದಲ್ಲಿ ಕೆಲಸವೇನಾದರೂ ಮಾಡುವವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯದ ಪ್ರಕಾರ ಸಬ್ಬತ್ತನ್ನು ಆಚರಿಸುವವರು ತಾವು ಅದನ್ನು ಯಾವಾಗಲೂ ಕೈಕೊಳ್ಳುತ್ತಾರೋ ಎಂದು ನಾನು ಕೇಳಲು ಬಯಸುತ್ತೇನೆ ಮತ್ತು ಅವರಲ್ಲಿ ಸಬ್ಬತ್ತನ್ನು ಕೈಕೊಳ್ಳದಿರುವವರಿಗೆ ಈ ವಚನದ ಪ್ರಕಾರ ಮರಣ ಶಿಕ್ಷೆಯಾಗಿದೆಯೋ ಮುಂದುವರೆದು ನಾವು ವಿಮೋಚನಕಾಂಡ ಕಾಂಡ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ಹದಿನೈದನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಆರು ದಿನಗಳು ಕೆಲಸ ಮಾಡಬೇಕು ಏಳನೆಯ ದಿವಸ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕಾದ ದಿನವಾಗಿದೆ ಅದು ಯಹೋವನಿಗೆ ಪರಿಶುದ್ಧವಾದ ದಿನ ಇಂಥ ದಿನದಲ್ಲಿ ಕೆಲಸವೇನಾದರೂ ಮಾಡುವನಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ಸಬ್ಬದ್ದಿನದಲ್ಲಿ ಒಬ್ಬ ಇಸ್ರಾಯೇಲನ್ನು ಕಟ್ಟಿಗೆ ಕೂಡಿಸಿದ್ದನ್ನು ಕಂಡರೂ ಅವನಿಗೆ ಮರಣ ಶಿಕ್ಷೆಯಾಗಬೇಕಾಗುತ್ತಿತ್ತು ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳಬಹುದು ಬಂದಿರಿ ಪ್ರಿಯರೇ ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಕಾಂಡ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನಗಳನ್ನು ಓದಿಕೊಳ್ಳೋಣ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಆದ್ದರಿಂದ ಇಸ್ರಾಯಿಲರು ಸಬ್ಬದ್ ದಿವಸವನ್ನು ಆಚರಿಸಬೇಕು ಈ ಆಚರಣೆಯು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ನಿಬಂಧನೆ ನನಗೂ ಇಸ್ರಾಯಿಲರಿಗೂ ನಡುವೆ ಇದು ಸದಾಕಾಲವೂ ಗುರುತು ಆರು ದಿನಗಳಲ್ಲಿ ಯಹೋವನ್ನು ಭೂಮ್ಯಾಕಾಶಗಳನ್ನು ಉಂಟುಮಾಡಿ ಏಳನೇ ದಿನದಲ್ಲಿ ಕೆಲಸವನ್ನು ಮಾಡದೆ ವಿಶ್ರಮಿಸಿಕೊಂಡನಲ್ಲವೇ ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ ಇಸ್ರಾಯಿಲರು ದಿವಸವನ್ನು ಕೈಕೊಳ್ಳತಕ್ಕದ್ದು ಮತ್ತು ಇದಕ್ಕೆ ಸಭೆಯು ಸಂಬಂಧಪಟ್ಟಿರುವುದಿಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ದಯಮಾಡಿ ಗಮನಿಸಿರಿ ಇಸ್ರಾಯಿಲರು ಪ್ರಥಮ ಸೃಷ್ಟಿಗೆ ಸಂಬಂಧಪಟ್ಟ ಲೋಕದ ಜನರು ಆದರೆ ಸಭೆಯೆಂಬುದು ನೂತನ ಸೃಷ್ಟಿಯಾಗಿದೆ ಆದ್ದರಿಂದ ಅದಕ್ಕೆ ಆಚರಿಸಲು ಹೊಸ ದಿನವನ್ನು ಕೊಡಲಾಗಿದ್ದು ಅದು ವಾರದ ಮೊದಲನೆಯ ದಿವಸವಾಗಿದೆ ದೇವರಿಗೆ ಮಹಿಮೆಯುಂಟಾಗಲಿ ಇಲ್ಲಿಗೆ ಪ್ರಿಯರೇ ಇಂದಿನ ಧ್ಯಾನವು ಮುಕ್ತಾಯವಾಯಿತು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ವಿಮೋಚನ ಕಾಂಡ ಪುಸ್ತಕದ ಮೂವತ್ತೆರಡನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ ಆದ್ದರಿಂದ ಪ್ರಿಯರೇ ಕಾರ್ಯಕ್ರಮವನ್ನು ಆಲಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗೆ ಪ್ರೀತಿಯ ದೇವಮಕ್ಕಳೇ ಇದುವರೆಗೆ ಪರಿಶುದ್ಧಾತ್ಮನ ಸಹಾಯದಿಂದ ಆತನ ವಾಕ್ಯವನ್ನು ಧ್ಯಾನಿಸಿದೆವು ಇಸ್ರಾಯೇಲಿಯರು ಯಜ್ಞಾರ್ಪಣೆಗಳ ಮೂಲಕ ಆರಾಧಿಸಬೇಕಾಗಿತ್ತು ಈ ರೀತಿಯ ವಿಧಿವಿಧಾನಗಳಿಂದ ಶಾಶ್ವತವಾದ ಪಾಪ ಪರಿಹಾರ ದೊರೆಯುತ್ತಿರಲಿಲ್ಲ ಹೀಗೆ ಅವರು ತಮ್ಮ ಪ್ರತಿಯೊಂದು ಪಾಪಕ್ಕಾಗಿಯೂ ಒಂದೊಂದು ಯಜ್ಞಗಳನ್ನು ಅರ್ಪಿಸಬೇಕಾಗಿತ್ತು ಆದರೆ ನಮ್ಮ ಕರ್ತನಾದ ಏಸುವು ತನ್ನನ್ನೇ ತಾನು ಯಜ್ಞವಾಗಿ ಶಿಲುಮೆಯ ಮೇಲೆ ಅರ್ಪಿತನಾಗಿ ಸರ್ವಲೋಕದ ಪಾಪ ಪರಿಹಾರಕ್ಕಾಗಿ ಈಡುಕೊಟ್ಟಿರುವುದು ಸರ್ವಕಾಲಕ್ಕೂ ನಿಲ್ಲುವಂಥದ್ದಾಗಿದೆ ಹೌದು ಸ್ವತಃ ಸೃಷ್ಟಿಕರ್ತನಾಗಿರುವ ಆತನೇ ಯಜ್ಞವಾಗಿರುವುದು ಸರ್ವ ಸೃಷ್ಟಿಯ ಪಾಪಕ್ಕೆ ಈಡಾಗುವುದಿಲ್ಲವೇ ಆತನ ಇಂಥ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳದೆ ಭಾಗ್ಯಕರವಾದ ಆನಂದದಲ್ಲಿ ಜೀವಿಸೋಣ ಹೀಗಾಗುವಂತೆ ಕರ್ತನ ಕೃಪೆ ಸದಾ ನಿಮ್ಮೆಲ್ಲರೊಂದಿಗೆ ಇರಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ ಮುಂದಿನ ವಿಜೇತರು ನೀವಾಗಿರಬಹುದು